ಲೋಕಸಭೆ ಎಲೆಕ್ಷನ್ ಕೂಡ ಬರ್ತಾ ಇದೆ, ಇದಕ್ಕೆ ತಯಾರಿ ಮಾಡ್ಕೊಳ್ಬೇಕಾಗಿದೆ. ಎಲ್ಲರೂ ಒಟ್ಟಾಗಿ ವಿಶ್ವಾಸದಿಂದ ಕೆಲಸ ಮಾಡೋಣ, ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡೋಣ ಅಂತ ನೂತನ ಜಿಲ್ಲಾಧಿಕಾರಿ ಗುರುದತ್ತ ಹೆಗ್ಡೆ ಹೇಳಿದ್ದಾರೆ. ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸ್ವಾಗತ ಸ್ವೀಕರಿಸಿ ಅವರು ಮಾತನಾಡಿದ್ರು. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ, ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೂತನ ಡಿಸಿಗೆ ಸ್ವಾಗತ ಕೋರಿದ್ರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಗುರುದತ್ ಹೆಗಡೆ ಅವರು ಎಲ್ಲರೂ ಉತ್ತಮ ಸೇವೆ ಮಾಡೋಣ, ಜನರ ಸೇವೆ ಮಾಡೋಣ ಅಂತ ಹೇಳಿದ್ರು. ಮಾಡಬಹುದು ಅಂತ ಮನೆ ಜಿಲ್ಲಾಧಿಕಾರಿಗಳು ಇದೀಗ ತಾನೆ ಅವರೇ ಹೇಳಿದಾಗೆ ಈ ಒಂದು ಕುಟುಂಬಕ್ಕೆ ಸೇರ್ಕೊಂಡಿದ್ದಾರೆ. ಕುಟುಂಬದ ಮುಖ್ಯಸ್ಥನ ಒಂದು ಜವಾಬ್ದಾರಿಯನ್ನು ಕೂಡ ಅವರು ವಹಿಸ್ಕೊಂಡಿದ್ದಾರೆ. ಅವರ ನಿರೀಕ್ಷೆಗೆ ತಕ್ಕ ಹಾಗೆ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರ ನೀಡ್ತೇವೆ ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ತರುವರನ್ನು ಕೂಡ ವಂದನಾರ್ಪಣೆ ಮೂಲಕ ಭಾಳ ಯುನೀಕ್ ಆಗಿರುವಂಥ ಒಂದು ಜಿಲ್ಲೆ ಅಂತ ನಾವು ಇದನ್ನು ಹೇಳ್ಬೋದು. ನಾನು ಭಾಳ ಖುಷಿಯ ವಿಚಾರ, ಕುವೆಂಪುರವರ ಒಂದು ಕರ್ಮಭೂಮಿ ಮತ್ತು ಈಗ ಜನ್ಮಭೂಮಿಯಲ್ಲಿ ಎರಡು ಕಡೆ ನನಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ನಾನು ಅವಳು ಭಾಳ ದೊಡ್ಡ ಒಂದು ಅಭಿಮಾನಿ ಇದ್ದೀನಿ. ಅವರ ಊರಿಗೆ ಕುಪ್ಪಳ್ಳಿಗೆ ಸಹಿತ ನಾನು ಭಾಳ ಲಾಸ್ಟ್ ಒಂದು 6 ತಿಂಗಳಿಂದ ಹೋಗಿದ್ದೆ, ಅಂದರೆ ಹಾಗೆ ನೋಡಲಿಕ್ಕೆ ನಾನು ನಮ್ಮ ಸ್ನೇಹಿತರ ಜೊತೆ ಹೋಗಿದ್ದೆ. ಸೊ ಇಂಥ ಜಾಗದಲ್ಲಿ ನನಗೆ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಭಾಳ ನಾನು ಅದರಿಂದ ಭಾಳ ಅದೃಷ್ಟವಂತ ನಾನು ಭಾವಿಸ್ತೇನೆ. ಅದೇ ರೀತಿ ಇಲ್ಲಿರೋ ಎಲ್ಲ ಅಧಿಕಾರಿಗಳಾಯಿತು, ನಮ್ಮ ಎಸ್ ಪಿ ಅವರಾಯಿತು, ಸಿ ಇ ಅವರಾಯಿತು, ಕಮಿಷನರ್ ಇದ್ದಾರೆ, ನಮ್ಮ ಕಂದಾಯ ಇಲಾಖೆ ಎಲ್ಲ ನೌಕರಿದ್ದೀರಾ ಅಧಿಕಾರಿಗಳಿದ್ದೀರಾ, ಮತ್ತು ಉಳಿದ ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನು ನಾನು ಗಮನಿಸ್ತಾ ಇದ್ದೀನಿ. ಭಾಳ ಒಳ್ಳೆ ರೀತಿಯಿಂದ ತಾವೆಲ್ಲ ಸಹಕಾರ ಕೊಡ್ತಾ ಇದ್ದೀರಾ, ತಮ್ಮ ಡೊಮೈನ್ ನಾಲೆಜ್ ಭಾಳ ಚೆನ್ನಾಗಿದೆ. ಇದರಿಂದ ನನಗೂ ಸಹಿತ ಮತ್ತೆ ಈಗ ಭಾಳ ಸದ್ಯದಲ್ಲಿ ಇಲೆಕ್ಷನ್ಸ್ ಬರೋ ಒಂದು ಸಂಭವ ಇರೋದ್ರಿಂದ ಭಾಳಷ್ಟು ಸಹಾಯ ಆಗುತ್ತೆ ಅಂಥೇಳಿ ನಾನು ತಿಳ್ಕೊಡ್ತೀನಿ. ಒಂದೇ ವಿಚಾರ ನಾನು ಹೇಳೋದು, ಜಾಸ್ತಿ ನಾನು ಉದ್ದೇಶ ಕೊಡಲ್ಲ. ಎಲ್ಲ ಜೊತೆಗೆ ವಿಶ್ವಾಸದಲ್ಲಿ ಕೆಲಸ ಮಾಡೋಣ, ವ್ಯವಹಾರದಲ್ಲಿ ಕೆಲಸ ಮಾಡೋದು ಬೇಡ. ಏನೇ ಇದ್ದರೂ ಸಹಿತ ಆನೆಸ್ಟಾಗಿ ಒಂದು ಜನರಿಗೆ ಹೆಲ್ಪ್ ಆಗುವಂಗೆ ನಾವು ಕೆಲಸ ಮಾಡೋಣ, ಆವಾಗ ಜನರು ನಮ್ಮನ್ನ ನೆನ್ಪಿಡ್ತಾರೆ. ಆ ರೀತಿ ಯಾರೇ ನೀವು ಕೆಲಸ ಮಾಡ್ತಾ ಇದ್ರು ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಜನರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ರೂಲ್ಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ನಾನು ಈ ಜಿಲ್ಲೆಯಲ್ಲಿ ಇರಲಿ ಮತ್ತು ಮುಂದೆ ಟ್ರಾನ್ಸ್ಫರ್ ಆಗಿ ಹೋಗಲಿ, ನಿಮಗೆ ನಾನು ಸಹಾಯ ಮಾಡ್ತೀನಿ. ಅದು ಅದು ಮಾಡಲಿಲ್ಲ ಅಂದರೆ ಇಟ್ ಇಸ್ ಯುವರ್ ಲಾಸ್. ಸೊ ನಂದು ಇನ್ನೂ 25 ವರ್ಷ ಏನು ಒಂದು ಸರ್ವಿಸ್ ಇದೆ, ಆ ಟೈಮ್ನಲ್ಲೆಲ್ಲ ನಾನು ತಮಗೆಲ್ಲ ಸಹಾಯ ಮಾಡ್ತೀನಿ. ನಾನು ಮೊದಲು ಕೆಲಸ ಮಾಡಿರೋ ಕಡೆ ಇರೋ ಭಾಳಷ್ಟು ನನಗೆ ಯಾರು ಅಧಿಕಾರಿಗಳು ಕೊಲೀಗ್ಸ್ ಹೆಲ್ಪ್ ಮಾಡಿದ್ದಾರೆ ಅಥವಾ ಅವರು ನನ್ನ ಪರವಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಈಗೂ ಸಹಿತ ನಾನು ಸಹಾಯ ಮಾಡ್ತಾ ಇರ್ತೀನಿ. ಇದು ಒಂದು ವಿಶ್ವಾಸದಿಂದ ಆಗುವಂತಹ ಒಂದು ಸಂಬಂಧ, ಅದು ಅದನ್ನು ಉಳಿಸ್ಕೊಂಡು ಹೋಗೋಣ, ಒಳ್ಳೆ ರೀತಿಯಿಂದ ಜಿಲ್ಲೆ ಅಭಿವೃದ್ಧಿಗೆ ಕೆಲಸ ಮಾಡೋಣ ಅಂತೇಳಿ ನಾನು ಹೇಳ್ತೀನಿ. ಮತ್ತು ಇನ್ನೊಂದು ಕೊನೆಯ ವಿಚಾರ ಅಂದರೆ, ಬಹುಶಃ ಒಂದು ಬಹುಮುಖ್ಯವಾಗಿ ನಾನು ಹೇಳಬೇಕಾದ್ರೆ ಸೆಲ್ವಮಣಿಯವ್ರ ಬಗ್ಗೆ ನಾನು ಹೇಳಲೇಬೇಕಾಗತ್ತೆ. ಸರ್, ನಾನು ಭಾಳ ವರ್ಷದಿಂದ ನೋಡ್ತಾ ಇರೋದು, ಭಾಳ ಒಂದು ಅತ್ಯುತ್ತಮ ನಮ್ಮ ರಾಜ್ಯ ಕಂಡಂಥ ಅತ್ಯುತ್ತಮ ಅಧಿಕಾರಿಗಳಲ್ಲಿ ಒಬ್ಬರು. ಎಲ್ಲಿ ಅವರು ಬೀದರಲ್ಲಿ ಕೆಲಸ ಮಾಡಿದರು, ರಾಯಚೂರಲ್ಲಿ ಕೆಲಸ ಮಾಡಿದರು, ಎಲ್ಲ ಕಡೆ ಅವರು ಭಾಳ ಅವ್ರದೇ ಆದ ಒಂದು ಛಾಪನ್ನು ಹೊತ್ತಿದ್ದಾರೆ. ಅಂಥ ಭಾಳ ಒಳ್ಳೆಯ ಕೆಲಸ ಮಾಡಿದಂಥ, ಉತ್ತಮವಾಗಿ ನಡೆಸ್ಕೊಂಡಂಥ, ತಮ್ಮ ಜೊತೆ ಸಹಿತ ಭಾಳ ಚೆನ್ನಾಗಿದ್ದಂಥ ಅಧಿಕಾರಿಗಳನ್ನು ರಿಪ್ಲೇಸ್ ಮಾಡೋದು ಭಾಳ ಕಷ್ಟದ ಕೆಲಸ. ಅದು ಖಂಡಿತ ನನ್ನ ಕೈಲಾದಂತ ನಾನು ಪ್ರಯತ್ನ ಮಾಡ್ತೀನಿ. ಮತ್ತು ಸರ್, ಇವತ್ತಿಲ್ಲ, ಅನಿವಾರ್ಯ ಕಾರಣಗಳಿಂದ ಇವತ್ತು ಅವ್ರಿಗೆ ಬರಲಿಕ್ಕಾಗಲಿಲ್ಲ, ನಾಳೆ ನನಗಿರಲಿಕ್ಕಾಗಲ್ಲ. ಸೊ ಆ ಕಾರಣದಿಂದ ಇದು ಸ್ಪ್ಲಿಟ್ ಆಗಿ ಕಾರ್ಯಕ್ರಮ ಆಯಿತು. ಸೊ ಎನಿವೇ, ಸರಿಗೂ ಸಹಿತ ನಾನು ವಿಶ್ ಮಾಡ್ತೀನಿ, ನಾನು ಬರ್ತೀನಿ, ಮಾತಾಡಿದ್ರು ಸಹಿತ ವಿಶ್ ಮಾಡಿದ್ದೀನಿ. ಅವರು ಸಹಿತ ಇವತ್ತು ನಾನು ನೋಡಿದಂಗೆ ಇಲೆಕ್ಷನ್ ಕಮಿಷನ್ ಸಿ ಇ ಆಫೀಸಿಗೆ ಇವತ್ತು ಪೋಸ್ಟ್ ಆಗಿದ್ದಾರೆ, ಹೊಸದಾಗಿ ಅವರು ಪೋಸ್ಟಿಂಗ್ ಬಂದಿದೆ. ಅವರಿಗೂ ಸಹಿತ ನಾನು ಪರ್ಸಲ್ಲಿ ಮತ್ತೊಂದು ಸಹಿತ ವಿಶ್ ಮಾಡ್ತೀನಿ. ಮತ್ತು ಅವ್ರಿಗೆ ಏನು ಸಹಕಾರ ಕೊಟ್ಟಿದ್ದೀರಾ, ತಾವು ಅದೇ ರೀತಿ ಸಹಕಾರ ಕೊಡ್ತೀರಾ ಅಂಥೇಳಿ ನಾನು ಒಂದು ಆಶಿಸ್ತೀನಿ. ಮತ್ತು ಜನರಲ್ಲಿ ನಾನು ನೋಡಿದಾಗ ಯಾವ ಅಧಿಕಾರಿ ಒಳ್ಳೆ ರೀತಿ ಕೆಲಸ ಮಾಡಿ ಹೋಗ್ತಾ ಇರ್ತಾರೆ, ಅವರು ಕಳ್ಕೊಂಡಂಥ ದುಃಖ ಮತ್ತು
ಅದಕ್ಕಿಂತ ನಮ್ಮ ಹೊಸದಾಗಿ ಯಾರು ಬಂದಿರ್ತಾರೋ ಅದಕ್ಕಿಂತ ಖುಷಿ ಕಮ್ಮಿ ಇರ್ತದೆ. ನಾವು ದುಃಖನೇ ಜಾಸ್ತಿ ಇರ್ತೀವಿ, ಓ ಇವ್ರು ಹೊರಟ್ರಲ್ಲಪ್ಪ ನಮ್ಮ ಜೊತೆ ಇಷ್ಟು ಚೆನ್ನಾಗಿ ಕೆಲಸ ಮಾಡಿ ಅಂತ ಇರ್ತದೆ. ಹೊಸದಾಗಿ ಬಂದವ್ರ ಮೇಲೆ ಅಷ್ಟೇನು ಖುಷಿ ಇರೋದನ್ನು ನೋಡ್ತೀವಿ, ಹೇಗೆ ಕೆಲಸ ಮಾಡ್ತಾರೆ ಅಂತ ಒಂದು ಭಾವನೆ ಇರ್ತದೆ. ಮತ್ತು ಇಂಥವ್ರನ್ನೆಲ್ಲ ಇವ್ರ ಜಾಗಕ್ಕೆ ಇವ್ರು ಬಂದರು ಅಂತ ಒಂದು ಸಿಟ್ಟು ಇರ್ತದೆ. ಆ ರೀತಿ ಅದು ಸಹಜ, ಅದು ನಾನು ಆ ಒಂದು ಭಾವನೆಯನ್ನು ಅನುಭವಿಸಿದ್ದೀನಿ. ಮೊದಲು ಬೇರೆ ಬೇರೆ ಸ್ಥಾನಗಳಿಂದ ನಾನು ಆ ಭಾವನೆ ಅನುಭವಿಸಿದ್ದೀನಿ. ಸೊ ಸೆಲ್ವಮಣಿಯವ್ರು ಹೋದ್ರು ಅಂಥೇಳಿ ನಿಮಗೆ ಬೇಜಾರು ಸಿಟ್ಟು ಖಂಡಿತ ಇರ್ತದೆ. ಅದನ್ನು ಅದು ಅದೇ ರೀತಿ ಇಟ್ಕೊಳ್ಳಿ, ಆ ಸಿಟ್ಟನ್ನು ತಮ್ಮ ಕೆಲಸದಲ್ಲಿ ತಾವು ಚಾನಲೈಸ್ ಮಾಡಿ, ಮತ್ತು ನಾನು ಸಹಿತ ನಿಮ್ಮ ವಿಶ್ವಾಸ ಉಳಿಸ್ಕೊಳ್ಳೋ ಹಾಗೆ ಕೆಲಸ ಮಾಡ್ತೀನಿ. ಹಾಗಿದ್ದರೂ ಸಹಿತ ಇಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರ, ತಮಗೆಲ್ಲ ನಾನು ಶಿರೋಮಣಿ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿಗೆ, ಷಡಕ್ಷರವರಿಗೆ, ನಿಮ್ಮ ಸಂಘಕ್ಕೆ ಧನ್ಯವಾದ ಹೇಳ್ತೀನಿ. ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ ನಾನು ಧನ್ಯವಾದ ಹೇಳ್ತೀನಿ. ಒಟ್ಟಿಗೆ ಕೆಲಸ ಮಾಡೋಣ, ಆ್ಯಸ್ ಅ ಟೀಮ್ ಕೆಲಸ ಮಾಡೋಣ. ಇದರಲ್ಲಿ ಒನ್ ಮ್ಯಾನ್ ಶೋ ಅನ್ನೋದಿಲ್ಲ, ಒನ್ ಮ್ಯಾನ್ ವರ್ಕ್ ಅಂತ ಅನ್ನೋದಿಲ್ಲ. ಆ್ಯಸ್ ಅ ಟೀಮ್ ಲೆಟ್ ಅಸ್ ವರ್ಕ್ ಆ್ಯಂಡ್ ಶಿವಮೊಗ್ಗ ಜಿಲ್ಲೆ ಒಳ್ಳೆಯ ಹೆಸರು ತರೋಣ ಅಂತ ಹೇಳ್ತಾ